ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ದೇವಹೂತಿಯು ಕಪಿಲನನ್ನು ಸ್ತೋತ್ರ ಮಾಡಿ ಯೋಗ ಮಾರ್ಗವನ್ನು ಹಿಡಿದು ಮುಕ್ತಿಯನ್ನು ಹೊಂದಿ ವ ಮುಕ್ತಿಯನ್ನು ಹೊಂದಿದುದು ಹಾಗೂ ಕಪಿಲ ಮುನಿಯು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಮೈತ್ರಿಯ ಮಹಾಮುನಿಯು ವಿದುರನನ್ನು ಕುರಿತು ವಿದುರ ಹೇಳು ಕಪಿಲ ಮಹಾಮುನಿಯು ಮಾಡಿದ ಈ ಜ್ಞಾನೋಪದೇಶದಿಂದ ದೇವಹೂತಿಯು ಸಂತ ಪರಮ ಸಂತುಷ್ಟಳಾದಳು ಅವಳ ಜ್ಞಾನೋದಯಕ್ಕೆ ಮರೆಯಾಗಿದ್ದ ಅಜ್ಞಾನವೆಂಬ ತೆರೆಯು ನೀಗಿತು ಆಗ ಕರ್ತಮ ಪುತ್ರಿಯಾದ ಆ ದೇವಹೂತಿಯು ಪ್ರಕೃತಿ ಪುರುಷೇಶ್ವರರೆಂಬ ಮೂರು ತತ್ವಗಳ ನಿಜ ಸ್ಥಿತಿಯನ್ನು ತಿಳಿದ ಮಹಾಯೋಗಿಗಳಿಗೂ ಧ್ಯಾನಗೋಚರನಾದ ಆ ಕಪಿಲ ರೂಪಿಯಾದ ಭಗವಂತನನ್ನು ಹೀಗೆಂದು ಸ್ತೋತ್ರ ಮಾಡಲಾರಂಭಿಸಿದಳು ಓ ದೇವ ಸಾಕ್ಷಾತ್ತಾಗಿ ನಿನ್ನ ನಾಭಿಕಮಲದಿಂದಲೇ ಹುಟ್ಟಿ ಈ ಸಮಸ್ತ ಲೋಕಗಳನ್ನು ಸೃಷ್ಟಿಸತಕ್ಕ ಬ್ರಹ್ಮನೂ ಕೂಡ ನಿನ್ನನ್ನು ಪ್ರತ್ಯಕ್ಷವಾಗಿ ನೋಡಲಾರದೆ ಧ್ಯಾನದಿಂದ ನಿನ್ನನ್ನು ಸಾಕ್ಷಾತ್ಕರಿಸಿದನು ಮೊದಲು ಮಹಾ ಸಮುದ್ರದಲ್ಲಿ ನೀನೊಬ್ಬನೇ ಏಕಾಕಿಯಾಗಿ ಮಲಗಿದ್ದವನು ಈಗ ಭೂಮಿ ಮೊದಲಾದ ಪಂಚಭೂತಗಳಾಗಿಯೂ ಏಕಾದಶೇಂದ್ರಿಯಗಳಾಗಿಯೂ ಶಬ್ದಾದಿ ವಿಷಯಗಳಾಗಿಯೂ ವಿಸ್ತರಿಸಿದ ಪ್ರಕೃತಿಯು ಜೀವಗಳು ಆಗ ನಿನಗೆ ಶರೀರ ರೂಪವಾಗಿಯೇ ಇದ್ದವು ಚರಾಚರಾತ್ಮಕವಾದ ಈ ಸಮಸ್ತ ಪ್ರಪಂಚವನ್ನು ಜಠರದಲ್ಲಿಟ್ಟುಕೊಂಡು ತನ್ನೊಳಗೆ ಸೇರಿದ್ದ ಅಪ್ರಕೃತಿಯ ಗುಣಗಳನ್ನು ಹರಡಿಸಿ ಈ ಪ್ರಪಂಚ ರೂಪದಿಂದ ಕಾಣಿಸತಕ್ಕ ನಿನ್ನ ಸ್ವರೂಪವನ್ನು ನಿನ್ನಿಂದ ಸಾಕ್ಷಾತ್ತಾಗಿ ಹುಟ್ಟಿದ ಬ್ರಹ್ಮದೇವನೇ ಪ್ರತ್ಯಕ್ಷದಲ್ಲಿ ಕಾಣಲಾರದ ಮೇಲೆ ಇನ್ನು ನಮ್ಮಂತವರ ಪಾಡೇನು ಓ ಮಹಾತ್ಮ ನೀನು ಪೂರ್ಣಕಾಮನಾದುದರಿಂದ ಉದ್ದೇಶಿಸಿ ನಡೆಸಬೇಕಾದ ಕಾರ್ಯ ಒಂದೂ ಇರುವುದಿಲ್ಲ ಹೀಗೆ ನೀನು ನಿರ್ವ್ಯಾಪಾರನಾಗಿದ್ದರೂ ಲೀಲಾರ್ಥವಾಗಿಯೇ ಸತ್ವಾದಿ ಗುಣಗಳನ್ನು ಅವಲಂಬಿಸಿ ಬ್ರಹ್ಮ ರುದ್ರಾದಿ ಶರೀರಗಳಲ್ಲಿ ಪ್ರವೇಶಿಸಿ ನಿನ್ನ ಸಂಕಲ್ಪ ಶಕ್ತಿಯಿಂದಲೇ ಸೃಷ್ಟಿ ಸ್ಥಿತಿ ಸಂಹಾರ ಮೊದಲಾದವುಗಳನ್ನು ನಡೆಸುತ್ತಿರುವೆ ನೀನು ಊಹಿಸುವುದಕ್ಕೂ ಸಾಧ್ಯವಿಲ್ಲದ ಅನಂತ ಶಕ್ತಿಯುಳ್ಳವನಾದುದರಿಂದ ನಿನಗೆ ಅಸಾಧ್ಯವಾದ ಕಾರ್ಯವು ಯಾವುದೊಂದು ಇರುವುದಿಲ್ಲ ಎಲೈ ದೇವದೇವನೇ ನೀನು ಮಹಾಪ್ರಳಯದಲ್ಲಿಯೂ ಕೂಡ ಸಮಸ್ತ ಪ್ರಪಂಚವನ್ನು ನಿನ್ನಲ್ಲಿಯೇ ಅಡಗಿಸಿಕೊಂಡು ಆ ಪ್ರಳಯ ಸಾಗರದ ಮಧ್ಯದಲ್ಲಿ ಒಂದು ಸಣ್ಣ ಮಗುವಿನಂತೆ ಆಲದೆಲೆಯ ಮೇಲೆ ಮಲಗಿ ಕಾಲ್ಬೆರಳನ್ನು ಬಾಯಲ್ಲಿಟ್ಟು ರುಚಿ ನೋಡುತ್ತಾ ಲೋಕಮೋಹಕವಾದ ಮಾಯಾ ಶಿಶು ಸ್ವರೂಪದಿಂದ ಕಾಣಿಸಿಕೊಳ್ಳವೆ ಹೀಗೆ ಸರ್ವ ಜಗತ್ಕಾರಣನಾಗಿಯೂ ಸರ್ವ ನಿಯಾಮಕನಾಗಿಯೂ ಇರುವ ಪರಮ ಪುರುಷನಾದ ನೀನು ಸಾಮಾನ್ಯ ಸ್ತ್ರೀಯಾದ ಈ ನನ್ನ ಗರ್ಭದಲ್ಲಿ ಹುಟ್ಟಿದ ಮೇಲೆ ನನ್ನ ಭಾಗ್ಯವನ್ನು ಏನೆಂದು ಹೇಳಲಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿದೆ ಎಲೈ ಮಹಾತ್ಮನೆ ಪಾಪಿಗಳನ್ನು ನಿಗ್ರಹಿಸಿ ಭಕ್ತರನ್ನು ರಕ್ಷಿಸುವುದಕ್ಕಾಗಿ ಇದಕ್ಕೆ ಮೊದಲೇ ವರಾಹಾದಿ ಅವತಾರಗಳನ್ನು ಧರಿಸಿದ ನೀನು ಈ ಲೋಕಕ್ಕೆ ತತ್ವಜ್ಞಾನವನ್ನು ಉಪದೇಶಿಸುವುದಕ್ಕಾಗಿ ಈಗ ನನ್ನ ಗರ್ಭದಲ್ಲಿ ಈ ಕಪಿಲ ರೂಪದಿಂದ ಅವತರಿಸಿದೆ ದೇವ ನೀನು ಈ ನಿನ್ನ ಅವತಾನದ ಪ್ರಯೋಜನಕ್ಕಾಗಿ ತತ್ವೋಪದೇಶದಿಂದ ಲೋಕೋಜ್ಜೀವನವನ್ನು ಮಾಡುವುದು ಹಾಗಿರಲಿ ಒಂದಾವರ್ತಿ ನಿನ್ನ ನಾಮವನ್ನು ಭಜಿಸಿದರು ನಿನ್ನ ಸತ್ಕಥೆಗಳನ್ನು ಕಿವಿಯಿಂದ ಕೇಳಿದರು ನಿನ್ನ ಸ್ವರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಿದರೂ ಕೂಡ ಚಂಡಾಲಾದಿ ನೀಚ ಜಾತಿಗೂ ಮುಕ್ತಿಯು ಕೈಗೂಡುವುದು ಹೀಗಿರುವಾಗ ನಿನ್ನನ್ನು ಪುತ್ರನನ್ನಾಗಿ ಪಡೆದು ನಿನ್ನ ಸ್ವರೂಪವನ್ನು ಕಣ್ಣಾರೆ ನೋಡುತ್ತಿರುವ ನನಗೆ ನಿನ್ನ ಅನುಗ್ರಹದಿಂದ ಮುಕ್ತಿಯುಂಟಾಗುವುದರಲ್ಲಿ ಸಂದೇಹವೇನಿದೆ ಓ ಮಹಾತ್ಮ ಯಾವನ ನಾಲಗೆಯ ತುದಿಯಲ್ಲಿ ನಿನ್ನ ನಾಮಾಕ್ಷರಗಳಿರುವವೋ ಅವನು ಚಂಡಾಲನಾಗಿದ್ದರೂ ಅವನನ್ನೇ ಮಹಾತ್ಮನೆಂದು ಹೇಳಬೇಕು ಏಕೆಂದರೆ ಅಂತ್ಯಕಾಲದಲ್ಲಿ ಯಾರು ನಿನ್ನ ನಾಮಕೀರ್ತನವನ್ನು ಮಾಡುವರು ಅಂತವರು ಅನೇಕ ತಪಸ್ಸುಗಳನ್ನು ಮಾಡಿದವರಾಗಿಯೂ ಅನೇಕ ಯಜ್ಞ ಯಾಗಾದಿ ಸತ್ಕರ್ಮಗಳನ್ನು ನಡೆಸಿದವರಾಗಿಯೂ ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿದವರಾಗಿಯೂ ವೇದಾಧ್ಯಯನವನ್ನು ಮಾಡಿದವರಾಗಿಯೂ ಇದ್ದಲ್ಲದೆ ಈ ವಿಧವಾದ ಮಹಿಮೆಯನ್ನು ಹೊಂದಲಾರರು ಅಂತ್ಯಕಾಲದಲ್ಲಿ ನಿನ್ನ ನಾಮಸ್ಮರಣವು ಲಭಿಸುವುದಕ್ಕಾಗಿಯೇ ಸತ್ಪುರುಷರೆಲ್ಲರೂ ಇಷ್ಟೊಂದು ಪ್ರಯತ್ನ ಪಡುವರು ಮತ್ತು ಎಲೈ ಪರಮ ಪುರುಷನೇ ನೀನು ಸರ್ವ ಜೀವಗಳಿಗೂ ಅಂತರ್ಯಾಮಿಯಾಗಿ ಅವರಿಂದ ಧ್ಯಾನಿಸಲ್ಪಡತಕ್ಕವನು ಎಣೆಯಿಲ್ಲದ ಮಹಿಮೆಯುಳ್ಳವನು ಸಮಸ್ತ ಯೋಗಿಗಳಿಗೂ ಧ್ಯಾನ ಯೋಗ್ಯನು ಜೀವಾಂತರ್ಯಾಮಿಯಾಗಿದ್ದರೂ ಜ್ಞಾನ ಸಂಕೋಚವಿಲ್ಲದೆ ಸ್ವಯಂ ಪ್ರಕಾಶವುಳ್ಳವನು ವೇದ ಗರ್ಭನು ಸರ್ವವ್ಯಾಪಿಯಾದುದರಿಂದ ವಿಷ್ಣುವೆಂದು ಕೀರ್ತಿಸಲ್ಪಡತಕ್ಕವನು ಇಂತಹ ಪರಮಪುರುಷನಾದ ನಿನ್ನ ಪಾದ ಪದ್ಮಗಳನ್ನು ಮರೆ ಹೋಗುವೆನು ಎಂದಳು ಹೀಗೆ ಸ್ತುತಿಸಲ್ಪಟ್ಟ ಕಪಿಲಮುನಿಯು ಗಂಭೀರ ವಾಕ್ಯದಿಂದ ತನ್ನ ತಾಯಿಯಾದ ಆ ದೇವಹೂತಿಯನ್ನು ಕುರಿತು ಅಮ್ಮ ನಾನು ಇದುವರೆಗೆ ನಿನಗೆ ಹೇಳಿದ ಭಕ್ತಿಯೋಗವೆಂಬ ಮೋಕ್ಷೋಪಾಯವನ್ನು ಬಹಳ ಸುಲಭವಾಗಿಯೇ ಬಹಳ ಸುಖವಾಗಿಯೇ ಸಾಧಿಸಬಹುದು ಇದೇ ಮಾರ್ಗವನ್ನು ಅವಲಂಬಿಸಿದರೆ ಶೀಘ್ರದಲ್ಲಿಯೇ ಮೋಕ್ಷವು ಕೈಗೂಡುವುದು ಇದೇ ನನ್ನ ಸಿದ್ಧಾಂತವು ನೀನು ಇದೇ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನಡೆಯುವವಳಾಗು ಬ್ರಹ್ಮೋಪಾಸನವನ್ನು ನಡೆಸಿದ ಅನೇಕ ಮಹಾತ್ಮರು ಇದನ್ನೇ ಉತ್ತಮ ಮಾರ್ಗವೆಂದು ನಿಶ್ಚಯಿಸಿರುವರು ಈ ಮಾರ್ಗವನ್ನು ಅವಲಂಬಿಸಿದವರು ಸಂಸಾರ ಭಯವಾಗಲಿ ಮೃತ್ಯು ಭಯವಾಗಲಿ ಯಾವುದೂ ಇಲ್ಲದ ನನ್ನ ಸ್ಥಾನವನ್ನು ಸುಲಭವಾಗಿ ಸೇರಬಹುದು ಈ ನನ್ನ ಮತವನ್ನು ನಿರಾಕರಿಸಿದವರಿಗೆ ಎಂದಿದ್ದರೂ ಮೃತ್ಯು ಭಯವೂ ತಪ್ಪದು ಆದುದರಿಂದ ನೀನು ಈ ವಿಷಯದಲ್ಲಿ ಬಹಳ ಎಚ್ಚರದಿಂದಿರಬೇಕು ಎಂದನು ಕಪಿಲನು ಹೀಗೆ ತನ್ನ ತಾಯಿಯಾದ ದೇವಹೂತಿಗೆ ಜ್ಞಾನ ಮಾರ್ಗವನ್ನು ಉಪದೇಶಿಸಿದ ಮೇಲೆ ಆಕೆಯ ಅನುಮತಿಯನ್ನು ಪಡೆದು ಕಣ್ಮರೆಯಾಗಿ ಹೊರಟು ಹೋದನು ಇತ್ತಲಾಗಿ ದೇವಹೂತಿಯು ಕೂಡ ತನ್ನ ಪುತ್ರನಾದ ಕಪಿಲ ಮಹಾಮನಿಯ ಉಪದೇಶವನ್ನು ಅನುಸರಿಸಿ ಯೋಗಾಭ್ಯಾಸದಿಂದ ಸರಸ್ವತಿ ನದಿಯ ತೀರ ಪ್ರದೇಶಕ್ಕೆ ಅಲಂಕಾರಭೂತವಾದ ಆ ಪುಣ್ಯಾಶ್ರಮದಲ್ಲಿಯೇ ನಿರಂತರವು ಭಗವದ್ ಧ್ಯಾನದಲ್ಲಿ ದೃಢ ಮನಸ್ಸನ್ನಿಟ್ಟು ಯೋಗ ನಿಷ್ಠಳಾಗಿದ್ದಳು ತ್ರಿಸಂಧ್ಯಾ ಕಾಲಗಳಲ್ಲಿಯೂ ಸ್ನಾನ ಮಾಡುವುದರಿಂದ ಪಿಂಗಳ ವರ್ಣವಾಗಿಯೂ ಸಹಜವಾಗಿಯೇ ಸುರುಳಿಗಟ್ಟಿದ ಮುಂಗುಳು ಮುಂಗುರುಳುಗಳಿಂದ ಶೋಭಿತವಾಗಿಯೂ ಇದ್ದು ಜಡೆಯನ್ನು ಧರಿಸಿ ನಾರು ಮಡಿಯನ್ನುಟ್ಟು ಕ್ರೂರ ತಪಸ್ಸಿನಿಂದ ಕಂದಿದ ಮೈಯುಳ್ಳವಳಾಗಿ ದೃಢ ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸುತ್ತಿದ್ದಳು ತನ್ನ ಪತಿಯಾದ ಕರ್ತಮ ಪ್ರಜಾಪತಿಯು ಬಹುಕಾಲದವರೆಗೆ ನಡೆಸುತ್ತಿದ್ದ ತಪಸ್ಸಿನಿಂದಲೂ ಯೋಗಾಭ್ಯಾಸದಿಂದಲೂ ಮಹಾ ಮಹಿಮೆಗೊಂಡುದಾಗಿಯೂ ವಿಮಾನಾಚಾರಿಗಳಾದ ದೇವತೆಗಳಿಗೂ ಆಸೆ ಹುಟ್ಟಿಸತಕ್ಕುದಾಗಿಯೂ ಇದುವರೆಗೆ ತನ್ನ ಗ್ರಹ ಧರ್ಮಗಳಿಗೆ ಸ್ಥಾನವಾಗಿಯೂ ಇದ್ದ ತನ್ನ ಗ್ರಹದಲ್ಲಿಯೂ ಅಲ್ಲಿನ ಸಮಸ್ತ ಭೋಗ ಸಾಮಗ್ರಿಗಳಲ್ಲಿಯೂ ಆಸೆಯನ್ನು ತೊರೆದು ಭಗವದ್ ಉಪಾಸನ ಒಂದರಲ್ಲಿಯೇ ಮನಸ್ಸಿಟ್ಟಳು ಹಿಂದೆ ಕರ್ದಮನು ಈ ದೇವಹೂತಿಯ ಮನಸ್ಸಂತೋಷಾರ್ಥವಾಗಿ ತನ್ನ ತಪೋಮಹಿಮೆಯಿಂದ ನಿರ್ಮಿಸಿದ ಆ ದಿವ್ಯ ಭವನದ ಸೊಗಸನ್ನು ಅಲ್ಲಿನ ಭೋಗ ಸಾಮಗ್ರಿಗಳನ್ನು ಕೇಳಬೇಕೆ ನೊರೆ ಹಾಲಿನಂತೆ ಬಿಳುಪಾದ ಹಾಸಿಗೆಗಳು ಅದರ ಮೇಲೆ ಸುವರ್ಣದ ಕುಸುರಿಗಳಿಂದ ಚಿತ್ರಿತಗಳಾದ ಮೇಲ್ದುಪ್ಪಟೆಗಳು ಅಂದವಾದ ಸುಪ್ಪತ್ತಿಗೆಗಳು ಸುವರ್ಣಮಯವಾಗಿ ಸುಖ ಸ್ಪರ್ಶವುಳ್ಳ ಅಸ್ತರಣಗಳು ಪಚ್ಚೆ ಕೆಂಪು ಮುಂತಾದ ನವರತ್ನಗಳಿಂದ ಕೆತ್ತಲ್ಪಟ್ಟು ನಡು ನಡುವೆ ಸ್ತ್ರೀ ಪ್ರತಿಮೆಗಳಿಂದ ಅಲಂಕೃತಗಳಾದ ಸ್ಫಟಿಕದ ಗೋಡೆಗಳು ಈ ಗೋಡೆಗಳ ಮೇಲೆ ಅವಿಚ್ಛಿನ್ನವಾಗಿ ಬೆಳಗುತ್ತಿರುವ ರತ್ನ ದೀಪದ ಸಾಲುಗಳು ಇಂತಹ ಗೋಡೆಗಳಿಂದಾವೃತವಾದ ಮಹೋನ್ನತವಾದ ಉಪ್ಪರಿಗೆಯ ಸುತ್ತಲೂ ಅಂದವಾದ ಗೃಹೋದ್ಯಾನಗಳು ಅದರಲ್ಲಿ ಪುಷ್ಪ ಸಮೃದ್ಧಗಳಾದ ಮಂದಾರ ಪಾರಿಜಾತಾದಿ ಕಲ್ಪ ವೃಕ್ಷ ಸಮೂಹಗಳು ಅಲ್ಲಲ್ಲಿ ಕಿವಿಗಿಂಪಾಗಿ ಕೂಗುತ್ತಿರುವ ಪಕ್ಷಿ ಮಿಥುನಗಳ ಮಧುರ ಧ್ವನಿಗಳು ನಡು ನಡುವೆ ಭ್ರಮರಗಳ ಜಂಕಾರಗಳು ಆ ತೋಟದ ನಡುವೆ ಾವರೇ ನೈದಿಲಗಳಿಂದ ತುಂಬಿ ಘಮಗಮಿಸುತ್ತಿರುವ ನಡೆಬಾವಿಗಳು ಸರ್ವ ಸೌಭಾಗ್ಯ ವಿಶಿಷ್ಟವಾದ ಇಂತಹ ಅದ್ಭುತ ಭವನಗಳಲ್ಲಿ ಕಿನ್ನರ ದಂಪತಿಗಳು ಆಗಾಗ ಬಂದು ತಮ್ಮ ಗುಣಗಳನ್ನು ಎಡಬಿಡದೆ ಗಾನ ಮಾಡುತ್ತಿರುವರು ಮತ್ತು ಕರ್ತವನು ಈ ಒಂದೊಂದು ಕ್ರೀಡಾ ಸರೋವರದಲ್ಲಿಯೂ ಉದ್ಯಾನಗಳಲ್ಲಿಯೂ ಎಷ್ಟೋ ಪ್ರೇಮದಿಂದ ತನ್ನನ್ನು ಉಪಲಾಲಿಸುತ್ತಿದ್ದನು ಹೀಗೆ ಈ ಭೋಗಸ್ಥಾನಗಳಲ್ಲಿ ಅನೇಕ ಭೋಗಗಳನ್ನು ಅನುಭವಿಸುತ್ತಿದ್ದ ದೇವಹೂತಿಯು ದೇವತಾ ಸ್ತ್ರೀಯರಿಗೂ ಆಸೆ ಹುಟ್ಟಿಸತಕ್ಕಲ್ಲವನ್ನೂ ಹುಲ್ಲಿಗಿಂತಲೂ ಕಡೆಯಾಗಿ ಭಾವಿಸಿ ಕೇವಲ ಭಗವದ ಒಂದರಲ್ಲಿಯೇ ಮನಸ್ಸಿಟ್ಟು ಅವೆಲ್ಲವನ್ನು ಬಿಟ್ಟು ಹೊರಟಳು ಹೀಗೆ ದೇವಹೂತಿಯು ಕೇವಲ ವಿರಕ್ತಿಯಿಂದ ಸರ್ವಸಂಗ ಪರಿತ್ಯಾಗ ಮಾಡಿ ಹೊರಟಾಗಲು ಕೂಡ ತನ್ನ ಪುತ್ರನಾದ ಕಪಿಲ ಮುನಿಯನ್ನು ಬಿಟ್ಟು ಹೋಗಬೇಕೆಂಬ ವ್ಯಸನವು ಮಾತ್ರ ಅವಳ ಮನಸ್ಸನ್ನು ಬಹಳವಾಗಿ ಬಾಧಿಸುತ್ತಿತ್ತು ಹಿಂದೆ ತನ್ನ ಪತಿಯಾದ ಕರ್ತಮನು ತನ್ನನ್ನು ಬಿಟ್ಟು ಹೋದುದೊಂದು ಈಗಿನ ಪುತ್ರ ವಿರಹ ಬಂದು ಇವೆರಡೂ ಅವಳ ಮನಸ್ಸನ್ನು ಬಹಳವಾಗಿ ಬಾಧಿಸುತ್ತಿತ್ತು ಈ ದುಃಖದಿಂದ ತಲೆಯನ್ನು ತಗ್ಗಿಸಿ ಹೊಂದಿದ ಮುಖವುಳ್ಳವಳಾಗಿದ್ದಳು ಚಿದೀಶ್ವರ ತತ್ವವನ್ನು ತಿಳಿದವಳಾಗಿದ್ದರೂ ಕೂಡ ಆ ದೇವಹೂತಿಯು ಈ ಪುತ್ರ ವಿರಹವನ್ನು ಸಹಿಸಲಾರದೆ ಕರುವನ್ನು ಅಗಲಿದ ಹಸುವಿನಂತೆ ದುಃಖದಿಂದ ತಪಿಸುತ್ತಿದ್ದಳು ಸರ್ವಸಂಗ ಪರಿತ್ಯಾಗ ಮಾಡಿ ಕೇವಲ ವೈರಾಗ್ಯದಿಂದ ತಪೋವನಕ್ಕೆ ಹೊರಟ ದೇವಹೂತಿಗೆ ಇನ್ನೂ ಈ ಪುತ್ರಮೋಹವು ಮಾತ್ರ ಬಿಟ್ಟು ಹೋಗಲಿಲ್ಲವೇ ಎಂದು ನೀನು ಶಂಕಿಸಬಹುದು ವಿದುರ ಅದು ಹಾಗಲ್ಲ ಕೇವಲ ಭಗವದ್ ಧ್ಯಾನಪುರಳಾದ ದೇವಹೂತಿಯ ಮನಸ್ಸು ಪುತ್ರನೆಂಬ ನೆವದಿಂದ ಭಗವಂತನಲ್ಲಿಯೇ ನೆಲೆಗೊಂಡಿತ್ತಲ್ಲದೆ ಬೇರೆ ವಿಷಯದಲ್ಲಿ ಪ್ರವರ್ತಿಸಲಿಲ್ಲ ಹೀಗೆ ದೇವಹೂತಿಯು ತನ್ನ ಮನೆಯಲ್ಲಿಯೇ ಸ್ವಲ್ಪ ಕಾಲದವರೆಗೆ ಪುತ್ರ ವಿರಹದಿಂದ ಕೊರಗುತ್ತಿದ್ದು ಅಲ್ಲಿಂದ ಹೊರಟ ಮೇಲೆ ತನ್ನ ಮಗನಾದ ಕಪಿಲ ಮುನಿಯು ಹೇಳಿದ್ದಂತೆಯೇ ಯೋಗಿಗಳಿಗೆ ಧ್ಯಾನಗೋಚರನಾಗಿಯೂ ಪ್ರಸನ್ನ ಮುಖವುಳ್ಳವನಾಗಿಯೂ ಇರುವ ಭಗವಂತನ ಸ್ವರೂಪವನ್ನು ಮೊದಲು ಸಾಕಲ್ಯವಾಗಿಯೂ ಆಮೇಲೆ ಆತನ ಬೇರೆ ಬೇರೆ ಅವಯವಗಳ ಸೌಂದರ್ಯವನ್ನು ಪ್ರತ್ಯೇಕವಾಗಿಯೂ ಧ್ಯಾನಿಸುತ್ತಾ ಬಂದಳು ಬ್ರಹ್ಮ ಪ್ರಾಪ್ತಿಗೆ ಹೇತುವಾದ ಜ್ಞಾನಯೋಗ ಕರ್ಮಯೋಗಗಳಿಂದಲೂ ವೈರಾಗ್ಯದಿಂದ ಸಹಕರಿಸಲ್ಪಟ್ಟ ಭಕ್ತಿಯೋಗದಿಂದಲೂ ಮನಸ್ಸನ್ನು ಶುದ್ಧಿಗೊಳಿಸಿ ಆ ಶುದ್ಧ ಮನಸ್ಸಿನಿಂದ ಸರ್ವಜ್ಞನಾಗಿಯೂ ಸ್ವಯಂ ಪ್ರಕಾಶವುಳ್ಳವನಾದುದರಿಂದ ಮಾಯಾ ಗುಣಗಳಾದ ಶೋಕ ಮೋಹಾದಿಗಳೊಂದು ಇಲ್ಲದವನಾಗಿಯೂ ಇರುವ ಭಗವಂತನನ್ನು ಧ್ಯಾನಿಸುತ್ತ ಜೀವಾತ್ಮರಿಗೆ ಆಧಾರಭೂತನಾದ ಪರಮಾತ್ಮನಲ್ಲಿ ಮನಸ್ಸನ್ನು ನಿಶ್ಚಲವಾಗಿ ನಿಲ್ಲಿಸಿ ಶೀತೋಷ್ಣಾದಿ ಬಾಧೆಗಳನ್ನು ಲಕ್ಷ್ಯ ಮಾಡದೆ ಆತ್ಮಾನುಭವ ರೂಪವಾದ ಆನಂದವನ್ನು ಅನುಭವಿಸುತ್ತಿದ್ದಳು ಅವಳ ಮನಸ್ಸು ಪ್ರಕೃತಿ ವಿಲಕ್ಷಣನಾದ ಅಂತರಾತ್ಮನೊಬ್ಬನಲ್ಲಿಯೇ ಅವಿಚ್ಛಿನ್ನವಾಗಿ ನೆಲೆಗೊಂಡುದರಿಂದ ಅವಳಿಗೆ ಆ ಪ್ರಕೃತಿ ಗುಣದಿಂದ ಉಂಟಾಗತಕ್ಕ ದೇಹಾತ್ಮಾಭಿಮಾನವೇ ಮೊದಲಾದ ಭ್ರಮವೆಲ್ಲವೂ ಕ್ರಮ ಕ್ರಮವಾಗಿ ಬಿಟ್ಟು ಹೋಯಿತು ನಿದ್ರೆಯಿಂದ ಎದ್ದವನಿಗೆ ಕನಸಿನಲ್ಲಿ ಕಂಡ ಪದಾರ್ಥಗಳು ಹೇಗೋ ಹಾಗೆ ಅವಳಿಗೆ ತನ್ನ ಜೀವನವೇ ಅಸಾರವೆಂದು ತೋರಿತು ಅವಳ ಶರೀರಕ್ಕೆ ಅವಳ ಶರೀರಕ್ಕೆ ತಕ್ಕ ಪೋಷಣೆ ಇಲ್ಲದಿದ್ದರೂ ಅವಳ ಮನಸ್ಸಿಗೆ ಅದರ ಚಿಂತೆಯೊಂದು ಅಂಟದುದರಿಂದ ಅವಳ ದೇಹವು ಸ್ವಲ್ಪ ಮಾತ್ರವೂ ಕೃಷಿಸಲಿಲ್ಲ ಅಭ್ಯಂಗನಾದಿಗಳೊಂದು ಇಲ್ಲದೆ ಅವಳ ದೇಹವು ಕೊಳೆ ಮುಚ್ಚಿದ್ದರು ಅವಳ ಮನಸ್ಸು ನಿಷ್ಕಲ್ಮಷವಾಗಿದ್ದುದರಿಂದ ಹೊಗೆಯಿಲ್ಲದ ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದಳು ಮತ್ತು ಆಕೆಯು ತನ್ನ ಮನಸ್ಸನ್ನು ಶ್ರೀಹರಿಯಲ್ಲಿ ನೆಲೆಗೊಳಿಸಿ ಅದರಿಂದ ಉಂಟಾದ ಆನಂದ ಸಾಗರದಲ್ಲಿ ಮುಳುಗಿದ್ದುದರಿಂದ ಇತ್ತಲಾಗಿ ತಲೆಗೆದರಿ ಬಟ್ಟೆಯಿಲ್ಲದೆ ನಿರ್ಮಾಣವಾಗಿದ್ದ ತನ್ನ ದೇಹವನ್ನು ತಾನು ಅರಿಯದಂತಿದ್ದಳು ಹೀಗೆ ದೇವಹೂತಿಯು ಕಪಿಲ ಮುನಿಯಿಂದ ಉಪದೇಶಿಸಲ್ಪಟ್ಟ ಯೋಗ ಮಾರ್ಗವನ್ನು ಹಿಡಿದು ಮಹಾನಂದ ಸ್ವರೂಪನಾದ ಪರಮ ಪುರುಷನನ್ನು ಶೀಘ್ರದಲ್ಲಿಯೇ ಸೇರಿಬಿಟ್ಟಳು ಆಹಾ ಇದಲ್ಲವೇ ಆಶ್ಚರ್ಯವು ಸಾಮಾನ್ಯವಾಗಿ ಸ್ತ್ರೀಯರೇ ಚಪಲ ಸ್ವಭಾವವುಳ್ಳವರು ಮತ್ತು ವಿವೇಕಹೀನರು ಅದರಲ್ಲಿಯೂ ಈ ದೇವಹೂತಿಯು ದೇವತೆಗಳಿಗೂ ಆಸೆ ಹುಟ್ಟಿಸತಕ್ಕ ಎಣೆಯಿಲ್ಲದ ಭೋಗಗಳನ್ನು ಅನುಭವಿಸಿ ರುಚಿ ಕಂಡವಳು ಇಂಥವಳೆ ಅವೆಲ್ಲವನ್ನು ತೃಣಪ್ರಾಯವಾಗಿ ತೊರೆದು ಯೋಗ ಮಾರ್ಗವನ್ನು ಹಿಡಿದು ಪರಬ್ರಹ್ಮವನ್ನು ಸೇರಿದ ಮೇಲೆ ಇದಕ್ಕಿಂತಲೂ ಆಶ್ಚರ್ಯವೇನುಂಟು ಓ ವಿದುರ ಆ ದೇವಹೂತಿಯು ಯೋಗ ಸಿದ್ಧಿಯನ್ನು ಪಡೆದ ಪುಣ್ಯಸ್ಥಳವು ಈಗಲೂ ಸಿದ್ಧಾಶ್ರಮವೆಂಬ ಹೆಸರಿನಿಂದ ಮೂರು ಲೋಕದಲ್ಲಿಯೂ ಪ್ರಸಿದ್ಧಿಗೊಂಡಿರುವುದು ಮತ್ತು ಆ ದೇವಹೂತಿಯ ಶರೀರವು ಅವಳು ನಡೆಸುತ್ತಿದ್ದ ಯೋಗ ಬಲದ ಮಹಿಮೆಯಿಂದ ಚರೆ ಸುಕ್ಕು ಮುಂತಾದ ಮುಪ್ಪಿನ ವಿಕಾರಗಳೊಂದು ಇಲ್ಲದೆ ದೃಢವಾಗಿದ್ದುದಲ್ಲದೆ ಅವಳು ಆ ದೇಹವನ್ನು ತೊರೆದು ಕೂಡಲೇ ಅದು ಒಂದು ನದಿ ರೂಪದಿಂದ ಪ್ರವಹಿಸಿ ಸರ್ವಾರ್ಥ ಸಿದ್ಧಿಯನ್ನುಂಟು ಮಾಡುತ್ತ ಅನೇಕ ಸಿದ್ಧಗಣಗಳಿಂದ ಸೇವಿತವಾಗಿದ್ದಿತು ಅತ್ತಲಾಗಿ ಕಪಿಲ ಮುನೆಯು ತಾಯಿಯ ಅನುಮತಿಯನ್ನು ಪಡೆದು ಅಲ್ಲಿನ ಕರ್ದಮಾಶ್ರಮದಿಂದ ಈಶಾನ್ಯ ದಿಕ್ಕಿಗೆ ಹೊರಟನು ದಾರಿಯಲ್ಲಿ ಸಿದ್ಧ ಚಾರಣ ಗಂಧರ್ವ ಅಪ್ಸರಸ್ಸುಗಳು ಮಹರ್ಷಿಗಳು ತನ್ನನ್ನು ಸ್ತುತಿಸುತ್ತಾ ಹಿಂಬಾಲಿಸಿ ಬರಲು ಅದೇ ದಾರಿಯಾಗಿ ಸಮುದ್ರ ತೀರವನ್ನು ಸೇರಿ ಅಲ್ಲಿ ಸಮುದ್ರನು ತನ್ನನ್ನು ಸತ್ಕರಿಸಿ ತನಗೆ ಸ್ಥಳವನ್ನು ಕೊಡಲು ಅದನ್ನೇ ತನಗೆ ನಿವಾಸಸ್ಥಾನವಾಗಿ ಮಾಡಿಕೊಂಡು ಲೋಕಕ್ಷೇಮಾರ್ಥವಾಗಿ ತಾನು ಅಲ್ಲಿಯೇ ತಪಸ್ಸು ಮಾಡುತ್ತಾ ನಿಂತನು ಈಗಲೂ ಅಲ್ಲಿ ಕಪಿಲರೂಪಿಯಾದ ಆ ಭಗವಂತನು ಸಾಂಖ್ಯ ಪ್ರವರ್ತಕರಾದ ಅನೇಕ ಯೋಗಿಗಳಿಂದ ಸ್ತುತಿಸಲ್ಪಡುತ್ತಾ ಯೋಗವನ್ನು ಅವಲಂಬಿಸಿರುವನು ಓ ವಿದುರ ನಿನಗೆ ನಾನು ಸ್ವಯಂಭುವ ಮನುವಿನ ಚರಿತ್ರವನ್ನು ಹೇಳುವುದಕ್ಕೆ ತೊಡಗಿ ಪ್ರಸ್ತಾವ ವಶದಿಂದ ಕಪಿಲ ದೇವಹೂತಿಯರ ಸಂವಾದ ರೂಪವಾದ ಈ ಸಾಂಖ್ಯತತ್ವವನ್ನು ತಿಳಿಸಿದನು ಲೋಕ ಪಾವನವಾಗಿಯೂ ರಹಸ್ಯವಾಗಿಯೂ ಇರುವ ಈ ಆತ್ಮಯೋಗವನ್ನು ಯಾರು ಹೇಳುವರು ಯಾರು ಕೇಳುವರು ಅವರು ಭಗವಂತನಲ್ಲಿ ಭಕ್ತಿಯೋಗವನ್ನು ಹೊಂದಿ ಆ ಭಗವಂತನ ಪಾದ ಮೂಲವನ್ನು ಸೇರುವರು ಎಂದು ಮೈತ್ರೇಯ ಮಹರ್ಷಿಯು ವಿದುರನಿಗೆ ಹೇಳಿದ ವಿಚಾರವನ್ನು ಶುಕಮುನಿಯು ರಾಜನಿಗೆ ತಿಳಿಸಿದುದಾಗಿ ಸೂತ ಪುರಾಣಿಕನು ಶೌನಕಾದಿಗಳಿಗೆ ಹೇಳಿದನು ಇಲ್ಲಿಗೆ ಮೂವತ್ತ ಮೂರನೆಯ ಅಧ್ಯಾಯವು ಇದರೊಂದಿಗೆ ತೃತೀಯ ಸ್ಕಂದವು ಸಮಾಪ್ತವು ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ శుభం నమస్తే శారదే దేవి పురవాసిని త్వామహం ప్రాథయే నిత్యం విద్యాదానంచేహి మే నమస్కార్